ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00. ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನ ಅದೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಕಾಲ. ಅಂದು ಸಮಾಜದ ಎಲ್ಲ ಸ್ತರದ ಜನರು ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ ಸಾಧಿಸಿ ತೋರಿಸಿದಂತಹ ಕಾಲ. ಜಾತಿ, ಮತ, ಧರ್ಮ, ಕುಲ, ಪಂಗಡ, ಹೀಗೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಶಿವಶರಣರಾದಂತಹ ಕಾಲ. ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಯಾವುದೇ ಹೆದರಿಕೆ ಮುಚ್ಚುಮರೆಯಿಲ್ಲದೆ ಹಂಚಿಕೊಂಡಂತಹ ಕಾಲ. ಸಾಮಾಜಿಕ ಮತ್ತು ಆರ್ಥಿಕತೆಯ ಮೂಲಕ ನೋಡುವಂತಹ ಸಮಾಜವನ್ನು ಗುಣ ಮತ್ತು ನಡತೆಯ ಮೂಲಕ ನೋಡುವ ಹಾಗೆ ಪರಿವರ್ತನೆ ಮಾಡಿದಂತಹ ಕಾಲ. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಇಬ್ಬರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿದಂತಹ ಕಾಲ. ಹೆಣ್ಣನ್ನು ಮಾಯೆ ಎನ್ನದೆ ದೇವತೆ ಎಂದು ಸಾರಿದಂತಹ ಕಾಲ. ಗುಡಿ ಗುಂಡಾರಗಳಲ್ಲಿ ದೇವರಿಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ ದೇವರಿದ್ದಾನೆ ಎಂದು ಸಾರಿದಂತಹ ಕಾಲ. ಕಾಯವೇ ದೇವಾಲಯ, ಕಾಯಕವೇ ಕೈಲಾಸ ಎನ್ನುವ ತತ್ವವನ್ನು ಸಾರಿದಂತಹ ಕಾಲ. ದಾಸೋಹಂ ಭಾವದ ಬೀಜವನ್ನು ಬಿತ್ತಿ ಬೆಳೆದಂತಹ ಕಾಲ. ಗುರುವೇ ಶಕ್ತಿ, ಗುರುವೇ ಮುಕ್ತಿ ಎಂದು ಅರುಹಿದಂತಹ ಕಾಲ. ಜೀವನದಲ್ಲಿ ದೇವನಿದ್ದಾನೆ ಎಂದು ತಿಳಿಸಿದಂತಹ ಕಾಲ. ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದಂತಹ ಕಾಲ. ಹೀಗೆ 12ನೇ ಶತಮಾನ ಯಾರೂ ಮರೆಯಲಾಗದ ಶಿವಶರಣರ ಬೆಳಕಿನ ಕಾಲ. ಶರಣರು ಎಂದರೆ ವಚನಗಳು. ವಚನಗಳೇ ಇಂದಿಗೂ ಶರಣರನ್ನು ಸ್ಮರಿಸಿಕೊಳ್ಳುವ ಹಾಗೆ ಮಾಡಿವೆ. ಇಂತಹ ವಚನಗಳನ್ನು ಸರ್ವರೂ ಅವರ ಮನಗಳಿಗೆ ಮುಟ್ಟಿಸಬೇಕು ಎನ್ನುವ ಕಾಳಜಿಯಿಂದ ಜನಧ್ವನಿಯ ಸಹೃದಯ ಬಂಧುಗಳು ತಮ್ಮ 90.8 FM ಚಾನಲ್ ಮೂಲಕ ವಚನ ವೈಭವ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿದ್ದಾರೆ. ಇದು ನಿಜವಾಗಲೂ ಅತ್ಯಂತ ಉತ್ತಮ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 33ನೇ ಸಂಚಿಕೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯಾದಂತಹ ಶರಣೆ ನೀಲಾಂಬಿಕೆಯವರ ವಚನ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 34ನೇ ನುಡಿಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 6ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ MM ಕಲಬುರ್ಗಿರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 24 ವಚನಕಾರರ 1744 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇದರಲ್ಲಿ ಅಂಬಿಗರ ಚೌಡಯ್ಯನವರ 278 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಈ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಯಸುತ್ತೇನೆ. ಅಂಬಿಗರ ಚೌಡಯ್ಯ ಹೆಸರೇ ಹೇಳುವಂತೆ ಅಂಬಿಗ ವೃತ್ತಿಯನ್ನು ಮಾಡುತ್ತಾ ಎಲ್ಲರಿಗೂ ಆಧ್ಯಾತ್ಮದ ನಾವೆಯಲ್ಲಿ ಕುಳ್ಳಿರಿಸಿ ಸಂಸಾರದ ಹೊಳೆಯನ್ನು ದಾಂಟಿಸಬಲ್ಲೆ ಎಂದು
ಎದೆಗಾರಿಕೆಯಿಂದ ಹೇಳುವ ಚಾತಿ ಇದ್ದಂತಹ ಆಧ್ಯಾತ್ಮ ಸಂಪದದ ಶರಣ. ಅಂಬಿಗರ ಚೌಡಯ್ಯನವರು ಬಿಚ್ಚು ಮನಸ್ಸಿನಿಂದ ಕಂಡುದನ್ನು ಕಂಡ ಹಾಗೆಯೇ ಹೇಳುವ ಕೆಚ್ಚು ಅವರಲ್ಲಿತ್ತು. ಡಂಭಾಚಾರವನ್ನು ಕಂಡರೆ ಸಾತ್ವಿಕವಾದಂತಹ ಕೋಪವಿರುವುದನ್ನು ನಾವು ಕಾಣಬಹುದಾಗಿದೆ. ಅವರಲ್ಲಿ ಒಬ್ಬ ಕ್ರಾಂತಿ ಪುರುಷನಿದ್ದಾನೆ, ನಿಷ್ಠೂರದ ಮನುಜನಿದ್ದಾನೆ. ಕೆಲವೆಡೆ ಅವರ ಅನುಭವ ವಚನ ರಸಾಯನ ರಸಾತ್ಮಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವನೊಳಗೊಬ್ಬ ಕವಿ ಇದ್ದಾನೆ, ಸಾಹಿತಿ ಇದ್ದಾನೆ, ಅವುಗಳನ್ನು ವಚನಗಳಲ್ಲಿ ಕಾಣಬಹುದಾಗಿದೆ. ಇವರು ವಿಶೇಷವಾಗಿ ತಮ್ಮ ಅಂಕಿತನಾಮವನ್ನು ಅಂಬಿಗರ ಚೌಡಯ್ಯ ನಿಜಶರಣ ಎಂದು ತಮ್ಮ ಹೆಸರನ್ನೇ ಇಟ್ಟುಕೊಳ್ಳುವ ಮೂಲಕ ತಮ್ಮಲ್ಲೇ ದೈವತನವನ್ನು ಕಂಡುಕೊಂಡಿದ್ದಾರೆ. ಇಂತಹ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಏನನ್ನು ಸಾರಿದ್ದಾರೆ ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಚೌಡಯ್ಯನವರು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು, ಹೇಗಿರಬಾರದು ಎನ್ನುವುದನ್ನು ತಿಳಿಸುವ ಮೂಲಕ ನಿಜ ಗುರುವಿನ ಅರುಹನ್ನು ಮೂಡಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಒಂದು ವಚನ ತಮಗಾಗಿ ಅವರು ಹೇಳುತ್ತಾರೆ. ಅಡ್ಡಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳ ಏನೆಂಬನೆಯ್ಯ, ಏನೇನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡು ಮಾನವನ ಮುಖವ ತೋರದಿರಯ್ಯ, ತೋರದಿರಯ್ಯ. ಅದೇನು ಕಾರಣವೆಂದರೆ ಆ ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು, ಸಪ್ತವ್ಯಸನಗಳು, ಅಷ್ಟಮದಂಗಳೆಂಬ ಕೊಟ್ಟಿ ಗುಣಗಳು ಬಿಡಿಸಲಿಲ್ಲ, ಸೂತಕ ಪಾತಂಕಗಳ ಕೆಡಿಸಲಿಲ್ಲ, ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನ ಅರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯಂ ಎಂದೆನಿಸಲಿಲ್ಲ. ಇದನ್ ಅರಿಯದ ವ್ಯರ್ಥ ಕಾಯರುಗಳ ಗುರುವೆಂದೆಡೆ ಪ್ರಮತರು ಮೆಚ್ಚುವರೇ. ಇಂತಪ್ಪ ಗುರು ಶಿಷ್ಯರೀರ್ವರು ಅಜ್ಞಾನಿಗಳು. ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದ ಎಂದಾತನ ಎನ್ನ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ಬಹಳ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಂತಹ ವಚನ ಸಾಹಿತ್ಯ ಇದಾಗಿದೆ. ಇಲ್ಲಿ ಅಂಬಿಗರ ಚೌಡಯ್ಯನವರು ತಾನು ಗುರುವೆಂದು ನೀವು ನನ್ನ ಶಿಷ್ಯರಾಗಿ ಎಂದು ಗೋಗರೆದು ಶಿಷ್ಯನನ್ನು ಮಾಡಿಕೊಳ್ಳುವಂತಹವರುಗಳಿಗೆ ದಡ್ಡ ಪ್ರಾಣಿಗಳು ಎಂದು ಬಿಡುತ್ತಾರೆ. ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ, ಅಂತಹ ಗುರುಗಳು ಆ ಎಡ್ಡ ಮಾನವರಿಗೆ ಏನು ತಿಳಿಸಲು ಸಾಧ್ಯ ಎಂದು ಕೇಳುತ್ತಾರೆ. ಹಾಗಾಗಿ ಅಂತಹ ಗೊಡ್ಡು ಗುರುಗಳೇ ಎಂಬರೆ ನನಗೆ ತೋರಿಸಿದಿರು, ಅಂತಹವರನ್ನು ನನಗೆ ತೋರಿಸಿದಿರು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಗುರು ಶಿಷ್ಯರನ್ನು ಮಾಡಿಕೊಳ್ಳಬಾರದು, ಗುರುವಿನ ಶಕ್ತಿಯನ್ನು ಅರಿತು ಅವರೇ ಆಗಿ ಬರಬೇಕು ಎನ್ನುತ್ತಾರೆ. ಹೌದಲ್ಲವೇ? ನಿಜ ಗುರು ಹೇಗಿರುತ್ತಾನೆ ಎನ್ನುವುದನ್ನು ಅವರು ಹೀಗೆ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ. ಶಿಷ್ಯನಲ್ಲಿರುವಂತಹ ಸಪ್ತ ವ್ಯಸನಗಳಾದಂತಹ ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ, ಉತ್ಸಾಹ, ವಿಶ್ವವ್ಯಸನಗಳನ್ನು ದೂರ ಮಾಡಿ ಲಿಂಗ ವ್ಯಸನಿಯನ್ನಾಗಿ ಮಾಡಬೇಕು. ಪಂಚ ಇಂದ್ರಿಯಗಳ ವಿಷಯ ವಾಸನೆಗಳಿಂದ ದೂರ ತೆರಳಬೇಕು. ಅಷ್ಟಮದಂಗಳಾದಂತಹ ಕುಲಮದ, ಚಲಮದ, ವಿದ್ಯಾಮದ, ಧನಮದ, ರೂಪ, ಯೌವನ, ಪದವಿ, ತಪಸ್ಸು ಎಂಬೆನ್ನುವಂತಹ ಮದಗಳನ್ನು ಕಳೆದುಕೊಂಡು ಶಿವ ಮದದವನನ್ನಾಗಿಸಬೇಕು. ಹಾಗೆಯೇ ಮಲತ್ರಯಂಗಳಾದಂತಹ ಆಣವ, ಮಾಯ ಮತ್ತು ಕಾರ್ಮಿಕ ಮಲಂಗಳನ್ನು ಅಳಿದು ಮುಕ್ತಿ ಪಥವನ್ನು ತೋರಿಸುವಂತಹವನಾಗಬೇಕು. ಇಂತಹ ಗುರುವಿರಬೇಕು. ಅಂತಹ ಗುರುವಲ್ಲದವರು ಶಿವಲೋಕಕ್ಕೆ ಹೊರಗು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹಾಗಾಗಿ ಗುರು ನಮಗೆ ಹೇಗಿರಬೇಕು ಎನ್ನುವುದನ್ನು ನಮಗೆ ತಿಳಿಸಿದಾಗ ಮಾತ್ರ, ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮೊಲಾದಿಗಳನ್ನು ಬಿಡಿಸಿದಾಗ ಮಾತ್ರ ಗುರು ಆಗಬಲ್ಲ, ನಾನು ಅವನಿಗೆ ಶಿಷ್ಯನಾಗಬಲ್ಲ ಎನ್ನುವ ಮಾತನ್ನು ಅವರು ವಚನದಲ್ಲಿ ಸಾರಿರುವುದನ್ನು ಕಾಣುತ್ತೇವೆ. ಒಂದೆಡೆ ಗುರು ನಮಗೆ ದೇವರು ಹೇಗಿದ್ದಾನೆ ಎನ್ನುವುದನ್ನು ಅರಿವು ಮೂಡಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ಅಸುರರ ಮಾಲೆಗಳಿಲ್ಲ, ತ್ರಿಶೂರ ಢಮರುಗುವಿಲ್ಲ, ಬ್ರಹ್ಮ ಕಪಾಲವಿಲ್ಲ,
ಭಸ್ಮ ಭೂಷಣವಿಲ್ಲ, ಋಷಭ ವಾಹನನಲ್ಲ, ಋಷಿಯರ ಒಳಗೂಡ ನಿದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಸರಾವುದಿಲ್ಲ ಎಂದ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಶಿವನು ನಾವು ತಿಳಿದಂತೆ ರಾಕ್ಷಸರನ್ನು ಕೊಂದು ಅವರ ಶಿರವನ್ನು ಮಾಲೆಯಾಗಿ ಧರಿಸಿಕೊಂಡವನಲ್ಲ, ತ್ರಿಶೂಲ ಢಮರುಗುವನ್ನು ಕೈಯಲ್ಲಿ ಹಿಡಿದವನಲ್ಲ, ಬ್ರಹ್ಮ ಕಪಾಲವನ್ನು ಧರಿಸಿದವನಲ್ಲ, ಭಸ್ಮ ಲೇಪನವನ್ನು ಮಾಡಿಕೊಂಡವನಲ್ಲ, ನಂದಿ ವಾಹನನೂ ಅಲ್ಲ, ಋಷಿ ಮುನಿಗಳ ಜೊತೆ ಇರುವವನಲ್ಲ. ಅವನಿಗೆ ಗಂಗೆ, ಗೌರಿ, ಗಣೇಶ, ಷಣ್ಮುಗ ಹೀಗೆ ಸಂಸಾರವನ್ನು ಹೊಂದಿದವನಲ್ಲ. ಅವನಿಗೆ ಅವಯಸರೂ ಇಲ್ಲ, ಅವ ಸರ್ವರೊಳಗೂ ಇರುವ, ಸರ್ವರನ್ನು ಸೇವಿಸುವ, ನಿರಾಕಾರ, ನಿರಾಮಯ, ಸರ್ವಶಕ್ತ ಹೀಗೆ ಪರಮಾತ್ಮನನ್ನು ಕಂಡ ಬಗೆಯನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ತಿಳಿಸಿರುವುದು ನಿಜವಾಗಲೂ ಅದೆಂತಹ ಮಾನಸಿಕ ಸ್ಥಿತಿ ಅಂಬಿಗರ ಚೌಡಯ್ಯನವರದು ಎನ್ನುವುದು ನಮಗೆ ವಚನ ಸಾಹಿತ್ಯದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಅಂದಿನ ಸಮಾಜದಲ್ಲಿ ಲಿಂಗವಂತನಾಗಿ ಲಿಂಗ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿಯನ್ನು ಶರಣ ಎನ್ನುತ್ತಿದ್ದರು. ಆ ಶರಣನ ಬಗ್ಗೆ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಆದಿ ಅನಾದಿಯಿಂದ ಅತ್ತಣ ಶರಣನ ಷಡಾಧಾರ ಚಕ್ರದೊಳಗೆ ಷಡುಲಿಂಗವು, ಷಡುಮಂತ್ರವು, ಷಡುಭಕ್ತರು, ಷಡುಶಕ್ತಿಗಳು ಇದ್ದುದಯ್ಯ. ಆ ಶರಣನ ಜ್ಞಾನ ಕ್ರಿಯೆ 64 ಭೇದವಾಯಿತ್ತಯ್ಯ. ಒಬ್ಬ ಶರಣನು ಅನಂತ ಶರಣರಾದುದ ಕಂಡೆಂದೇನಂದಾತ ನಮ್ಮ ಅಂಬಿಗರ ಚೌಡಯ್ಯ. ನಮ್ಮ ಅಂಬಿಗರ ಚೌಡಯ್ಯ ಹೀಗೆ ಶರಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಶರಣನ ಷಟ್ ಚಕ್ರದೊಳಗೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎನ್ನುವಂತಹ 6 ಚಕ್ರಗಳಲ್ಲಿ ಷಡುಲಿಂಗ ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಮಂತ್ರ ಅಂದರೆ ಷಡಕ್ಷರದಲ್ಲಿ ಬರುವಂತಹ ಮಂತ್ರ, ಷಡಕ್ಷರ ಮಂತ್ರ ಅದುವೇ ಓಂ ನ ಮ ಶಿ ವ ಯ. ಈ 6 ಅಕ್ಷರಗಳನ್ನು 6 ಚಕ್ರಗಳಲ್ಲಿ ಸಮ್ಮಿಲನಗೊಳಿಸಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಭಕ್ತ ಅಂದರೆ ಷಡ್ ಲಿಂಗದಲ್ಲಿ ಯಾವ ಲಿಂಗವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಆ ಅಂಗವಾಗಿ ಆ ಭಕ್ತನಾಗುತ್ತಾನೆ, ಭಕ್ತನಂಗ ಆ ಲಿಂಗವಾಗುತ್ತದೆ ಎಂದು ಬಿಡುತ್ತಾರೆ. ಅದನ್ನೇ ಇಲ್ಲಿ ಆಚಾರಾಂಗ, ಗೌರಾಂಗ, ಶಿವಾಂಗ, ಚರಾಂಗ, ಪ್ರಸಾದಾಂಗ, ಮಹಾದಾಂಗ ಹೀಗೆ ಅಂಗವನ್ನೊಳಗೊಂಡಂತಹ ಭಕ್ತನಾಗುತ್ತಾನೆ ನಮ್ಮ ಶರಣ ಎನ್ನುತ್ತಾರೆ. ಈ ರೀತಿ 6 ಚಕ್ರಗಳಲ್ಲಿ 6 ಲಿಂಗವ ಧರಿಸಿ 6 ಬೀಜ ಮಂತ್ರವನ್ನು ಬಿತ್ತಿ 6 ತರನ ಅಂಗವನ್ನೊಳಗೊಂಡಾಗ ಒಂದೊಂದರಲ್ಲೂ ಒಂದೊಂದು ಶಕ್ತಿಯನ್ನು ಗಳಿಸುತ್ತಾನೆ. ಅದನ್ನು ಇಲ್ಲಿ ಷಡುಶಕ್ತಿ ಎನ್ನುತ್ತಾರೆ. ಅವುಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿ ಹೀಗೆ ಶರಣನು ಎಲ್ಲ ಶಕ್ತಿಗಳನ್ನು ಗಳಿಸುತ್ತಾನೆ. ಗಳಿಸಿ 64 ಶೀಲಗಳನ್ನು ಪಾಲಿಸಿ ಅನುಸರಿಸಿ ಅನಂತನಾಗುತ್ತಾನೆ, ಅನಂತ ಶರಣನಾಗುತ್ತಾನೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಎಂತಹ ವಿಚಾರವಿದೆ! ಈ ವಚನವನ್ನು ನೋಡಿದರೆ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರೂ ಕೂಡ ಎಷ್ಟೊಂದು ವಿಚಾರವನ್ನು ಅರಿತಿದ್ದಾರೆ, ಯೋಗದಲ್ಲಿ ಎಷ್ಟು ತನ್ಮಯನಾಗಿದ್ದಾರೆ, ಸಾಧನೆ ಮಾಡಿದ್ದಾರೆ ಎನ್ನುವುದು ಕಂಡುಬರುತ್ತದೆ. ಅಂದಿನ ಸಮಾಜದಲ್ಲಿ ಶರಣರು ಹೇಗೆ ಒಬ್ಬರಿಗೊಬ್ಬರು ಅನುಭವ ಮಾಡಿ ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದರು ಎನ್ನುವುದನ್ನು ಇದು ತಿಳಿಸುತ್ತದೆ. ಚೌಡಯ್ಯನವರು ಪೂಜೆಯ ಬಗೆಗೂ ತಮ್ಮ ವಿಚಾರ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ಯದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡರೆಂದು ಪೂಜಿಸುತ್ತಾ ಪೂಜಿಸುತ್ತಾ ಇದ್ದರೆ
ಆ ಪೂಜಿಸಿದ ಪುಣ್ಯ ಹೂವಿಗೋ, ನೀರಿಗೋ, ನಾಡಿಗೋ, ಪೂಜಿಸಿದ ಆತಂಗೋ, ಇದ ನಾನರಿಯೇ, ನೀ ಹೇಳ ಎಂದ ನಂಬಿಗ ಚೌಡಯ್ಯ, ನೀ ಹೇಳ ಎಂದ ನಂಬಿಗ ಚೌಡಯ್ಯ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಪೂಜೆ ಬಗ್ಗೆ. ಅವರು ಹೇಳುತ್ತಾರೆ, ರಾಶಿ ರಾಶಿ ಗಿಡಗಳಿಂದ ಹೂಗಳನ್ನು ಕೊಯ್ದು ಊರಿನ ಜನ ಕಟ್ಟಿಸಿದ ಕೆರೆಯ ನೀರನ್ನು ತಂದು ಜನರೆಲ್ಲ ನೋಡಲೆಂದು ಲಿಂಗವ ಪೂಜಿಸುವಿರಲ್ಲ, ಆ ಪೂಜೆಯ ಪುಣ್ಯದ ಫಲ ಆ ಹೂಗಳಿಗೋ, ಕೆರೆಯ ನೀರಿಗೋ, ನಾಡಿಗೋ ಅಥವಾ ಪೂಜಿಸಿದವನಿಗೋ, ಯಾರಿಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಹೀಗೆ ಪ್ರಶ್ನೆ ಮಾಡುವುದರ ಮೂಲಕ ಅವರು ಹೇಳುತ್ತಾರೆ, ನಿರ್ಮಲವಾದ ಭಕ್ತಿಯಿಂದ ಪೂಜಿಸಿದರೆ ಸಾಕು, ಅದುವೇ ನಿಜ ಪೂಜೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಯಾರು ಗುರುಲಿಂಗ ಜಂಗಮ ತೀರ್ಥ ಪ್ರಸಾದ ಇವುಗಳಿಗೆ ಭಕ್ತಿ ನಿಷ್ಠೆಯನ್ನು ತೋರದಿದ್ದರೆ ಅಂತಹ ಅವನನ್ನು ಅವರು ತೀಕ್ಷ್ಣವಾಗಿ ತಿರಸ್ಕರಿಸಿರುವುದನ್ನು ಕಾಣಬಹುದು ವಚನ ಸಾಹಿತ್ಯಗಳಲ್ಲಿ. ಒಂದು ವಚನ ಹೀಗಿದೆ, ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಇದಕ್ಕೆಲ್ಲ ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಾಕ್ಷಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದ ತೂಗಿ ತೂಗಿ ಟೊಕ ಟೊಕನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ತೀಕ್ಷ್ಣವಾದಂತಹ ಮಾತು ಅಂಬಿಗರದ್ದು, ಚೌಡಯ್ಯನವರದು. ಅವರು ಹೇಳುತ್ತಾರೆ, ಇಲ್ಲಿ ಕಂತೆ ಎಂದರೆ ಗುರುಗಳು ತೊಡುವಂತಹ ಬಿಳಿಯ ನಿಲುವಂಗಿ. ಅಂತಹ ನಿಲುವಂಗಿ ತೊಟ್ಟವ ಗುರುವಲ್ಲ ಎನ್ನುವವ, ಕಾವಿಯನ್ನು ಧರಿಸಿದವ ಜಂಗಮರಲ್ಲ ಎನ್ನುವವ, ಶೀಲವುಳ್ಳ ಶಿವಭಕ್ತನನ್ನು ಭಕ್ತನಲ್ಲ ಎನ್ನುವವ, ತೀರ್ಥವನ್ನು ಅದು ನೀರೆಂದು ಇಹಾಳಿಸುವವ, ಪ್ರಸಾದವನ್ನು ಅದು ಹೊಟ್ಟೆ ತುಂಬಿಸುವ ಆಹಾರ ಎನ್ನುವವನ ಬಾಯಿಗೆ ಪಾದರಾಕ್ಷಿಯನ್ನು ಹಾಕಿ, ಪಾದರಾಕ್ಷಿಯನ್ನು ಕೊರಳಿಗೆ ತೂಗು ಹಾಕಿ ಪಾದರಾಕ್ಷಿಯಿಂದ ಒಡೆಯಬೇಕು ಎಂದು ಬಿಡುತ್ತಾರೆ. ಇದು ನಿಜವಾಗಲೂ ಶರಣರು ಪಾದರಾಕ್ಷಿ ಎಂದು ಹೇಳುವ ಮಾತು ಮಾತಲ್ಲ. ಆದರೆ ಅಂಬಿಗರ ಚೌಡಯ್ಯನವರು ಅತ್ಯಂತ ತೀಕ್ಷ್ಣವಾಗಿ ಬೇಸರದಿಂದ ನುಡಿದ ಮಾತಾಗಿದೆ. ಅಂದಿನ ಸಮಾಜದಲ್ಲಿ ಕೆಲವರು ಗುರುಲಿಂಗ ಜಂಗಮದ ಬಗ್ಗೆ ತಿರಸ್ಕಾರ ಭಾವದಿಂದ ಕಂಡಿರಬೇಕೆಂದು ಕಂಡುಬರುತ್ತದೆ. ಅದಕ್ಕೆ ಈ ರೀತಿ ಮಾತನಾಡಲಾಗಿರಬಹುದು. ಇಂತಹ ಅನೇಕ ನುಡಿಗಳನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಲೋಕದಲ್ಲಿ ಅನೇಕ ರೀತಿಯ ಜನರಿದ್ದು ಅನೇಕ ರೀತಿಯಲ್ಲಿ ಮಾತುಗಳನ್ನಾಡುತ್ತಾರೆ, ಅದಕ್ಕೆಲ್ಲ ನಾವು ಮನ್ನಣೆ ಕೊಡುತ್ತಾ ಹೋಗಬಾರದು ಎನ್ನುತ್ತಾರೆ, ಆಗ ನಮ್ಮ ಸಾಧನೆಯ ಹಾದಿಗೆ ತೊಡಕಾಗುತ್ತದೆ ಎನ್ನುತ್ತಾರೆ. ಅವರ ಒಂದು ವಚನದಲ್ಲಿ ಈ ವಿಷಯಗಳನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಉಂಡರೆಂಬರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರಯ್ಯ, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರಯ್ಯ, ನಿದ್ರೆಗೈದೆಡೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರಯ್ಯ, ಇಂತಿ ಜನ ಮೆಚ್ಚಿ ನಡೆದವರ ಎಡದ ಪಾದದ ಕಿರು ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಚೌಡಯ್ಯನವರು ಹೇಳುತ್ತಾರೆ, ಊಟ ಮಾಡಿದರೆ ಭೂತದಂತೆ ಮಾಡುತ್ತಾನೆ ಎನ್ನುತ್ತಾರಂತೆ, ಊಟ ಮಾಡದೆ ಉಪವಾಸ ಮಾಡಿದರೆ ವೇಷಧಾರಿ ಕಪಟಿ ಎನ್ನುವರಂತೆ, ಭೋಗಿಯಂತೆ ಎಲ್ಲವನ್ನು ಬಯಸಿದರೆ ಕಾಮಿ ಎನ್ನುವರಂತೆ, ಏನನ್ನು ಬಯಸಿದ್ದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಎಂದು ಬಿಡುವರಂತೆ, ಊರೊಳಗೆ ಬದುಕಿದ್ದರೆ ಸಂಸಾರಿ ಎಂದು ಜರಿಯುವರಂತೆ, ಕಾಡಿನೊಳಗೆ ಬದುಕಿದ್ದರೆ ಮೃಗವೆಂದು ಹೀಯಾಳಿಸುವರಂತೆ, ನಿದ್ರೆ ಮಾಡಿದರೆ ಜಡದೇಹದವ ಎನ್ನುವರಂತೆ, ನಿದ್ರೆ ಮಾಡದೆ ಓಡಾಡುತ್ತಿದ್ದರೆ ಚಕೋರನೆಂದು ನಗುವರಂತೆ. ಎಂತಹ ಮಾತುಗಳು ಅಂಬಿಗರ ಚೌಡಯ್ಯನವರದು. ಹೀಗೆ ಪ್ರತಿಯೊಂದಕ್ಕೂ ಲೋಕದ ಜನರು ಏನಾದರೂ ಹೇಳುವರು. ಜನರನ್ನು ಮೆಚ್ಚಿಸಿ ಯಾರೂ ನಡೆಯಲು ಸಾಧ್ಯವಿಲ್ಲ. ಯಾರಾದರೂ ನಡೆದಿದ್ದರೆ ಅವರ ಪಾದದ ಕಿರುಬೆರಳಿನಲ್ಲಿ ಎನ್ನನ್ನು ಇರಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಎಂತಹ ಮಾತು ಚೌಡಯ್ಯನವರದು. ಚೌಡಯ್ಯನವರು ಎಷ್ಟೇ ಸಾಧಕನಾದರೂ ಜನರನ್ನು ಮೆಚ್ಚಿಸಿ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ, ಮನುಷ್ಯ ಹಾಗೆಯೇ ಎಂದು ಬಿಡುತ್ತಾರೆ.
ಇನ್ನೊಂದೆಡೆ ಹೇಳುತ್ತಾರೆ, ಮನುಷ್ಯ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿ ತನ್ನನ್ನೇ ತಾನು ಕಳೆದುಕೊಂಡಿದ್ದಾನೆ ಎನ್ನುತ್ತಾರೆ ಚೌಡಯ್ಯನವರು. ಅವರ ವಚನ ಹೀಗಿದೆ: ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು. ಶಿವ, ನಿನ್ನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು ಎಂದು ಬಿಡುತ್ತಾನೆ. ಹೇಗಿದೆ ವಚನ? ಚೌಡಯ್ಯನವರು ಅತ್ಯಂತ ಶ್ರೇಷ್ಠವಾದಂತಹ ವಚನವಿದು. ಮನುಷ್ಯ ಹೇಗೆ ಚಿಂತೆಯಲ್ಲಿ ಮುಳುಗುತ್ತಾನೆ ಎನ್ನುವುದನ್ನು ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದಲ್ಲಿ ತುಂಬ ಸುಂದರವಾಗಿ ಮೂಡಿಸಿದ್ದಾರೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಬಡತನ ಬಂದಾಗ ಬದುಕಲು ಊಟ ಸಿಕ್ಕಿದರೆ ಸಾಕು ಎನ್ನುವ ಚಿಂತೆ ಇದೆಯಂತೆ. ಊಟ ಸಿಕ್ಕಿದರೆ ಉಡಲು ತೊಡಲು ಬಟ್ಟೆ ಆಭರಣ ಬೇಕು ಎನ್ನುವ ಚಿಂತೆ ಎನ್ನುತ್ತಾರೆ. ಉಡಲು ತೊಡಲು ಸಿಕ್ಕಿದರೆ ಅವುಗಳನ್ನು ಸಂಗ್ರಹಿಸಬೇಕು ಎನ್ನುತ್ತಾನಂತೆ. ಹೀಗೆ ಇಡುವ ಶಕ್ತಿ ಬಂದರೆ, ಸಂಗ್ರಹಿಸುವ ಶಕ್ತಿ ಬಂದರೆ ಮದುವೆಯಾಗಿ ಕೂಡುವ ಬಯಕೆ ಎನ್ನುತ್ತಾರೆ. ಮದುವೆಯಾದರೆ ಮಕ್ಕಳಾಗಬೇಕು, ಅವರಿಗೆ ಬದುಕು ಕಟ್ಟಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ಎನ್ನುವ ಚಿಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ಎಲ್ಲವೂ ಆದ ಮೇಲೆ ಸುಮ್ಮನೆ ಇರುತ್ತಾನೇನೋ? ಇಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಇನ್ನಷ್ಟು ಬೇಕು ಎನ್ನುವ ಆಸೆಯಿಂದ ಇತರರಿಗೆ ಕೇಡು ಮಾಡುವ ಚಿಂತೆ ಎನ್ನುತ್ತಾರೆ. ಕೊನೆಗೆ ಸಾಯುವ ಗಳಿಗೆ ಬಂದಾಗ ಅಯ್ಯೋ ಸಾವು ಬರುತ್ತಿದೆಯಲ್ಲ ಎಂದು ಚಿಂತೆಗೊಳಗಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಮನುಷ್ಯ ಯಾವಾಗಲೂ ಬರೀ ಚಿಂತೆಯ ಕಂತೆಯಲ್ಲೇ ಮುಳುಗಿರುತ್ತಾನೆ. ಶಿವ, ನಿನ್ನ ಚಿಂತೆಯಲ್ಲಿ ಯಾರೂ ಮುಳುಗಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಮನುಷ್ಯ ಚಿಂತೆಯಲ್ಲಿ ಹೇಗೆ ಒಂದಕ್ಕೊಂದು ಸೇರಿಸಿಕೊಂಡು ಹೋಗುತ್ತಾನೆ, ಜೀವನದಲ್ಲಿ ಚಿಂತೆಯಲ್ಲಿ ಹೇಗೆ ಮುಳುಗುತ್ತಾನೆ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ಬಹುಸುಂದರವಾಗಿ ಮೂಡಿಸಿದ್ದಾರೆ. ಒಂದೆಡೆ ಹೇಳಿ ಅಂಬಿಗರ ಚೌಡಯ್ಯನವರು ಭಕ್ತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅನೇಕ ವಚನಗಳು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ತಿಳಿಯೋಣ. ಅವರು ಹೇಳುತ್ತಾರೆ, ತೋಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲಕ್ಕೆ ಸಮವು ಕಾಣ. ಎಲೆ ಪರವಾದಗಳಿರ, ಗುರು ಎಂಬ ನಾಮವು ಪರಶಿವನು, ಪರಶಿವನೇ ಇಷ್ಟಲಿಂಗವು, ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಗುರುಮಂತ್ರದಲ್ಲಿ ಮಗ್ನನಾಗಿರಬೇಕು, ಚರಭಕ್ತಿಯಲ್ಲಿ ಯುಕ್ತನಾಗಿರಬೇಕು. ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವರ ನೋಡಿ ಮನನಾಚಿತ್ತೆಂದ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಮನನಾಚಿತ್ತೆಂದ. ಚೌಡಯ್ಯನವರು ಬಹಳ ಚೆನ್ನಾಗಿ ಹೇಳುತ್ತಾರೆ, ನೀರಿಲ್ಲದ ಮಡಕೆ, ಜ್ಞಾನವಿಲ್ಲದ ವ್ಯಕ್ತಿ, ದೇವರಿಲ್ಲದ ದೇವಾಲಯ, ಇವೆಲ್ಲವೂ ಪಾಳು ದೇಗುಲಕ್ಕೆ ಸಮ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಗುರುವೇ ಪರಶಿವನ ರೂಪ, ಅವನ ಪರಶಿವನ ರೂಪವೇ ಇಷ್ಟಲಿಂಗ, ಆ ಇಷ್ಟಲಿಂಗದ ಪೂಜೆಯಲ್ಲಿ ಗುರು ಮಂತ್ರದಲ್ಲಿ ಭಕ್ತ ಮಗ್ನರಾಗಿರಬೇಕು, ಚರಭಕ್ತಿಯಲ್ಲಿ ತಲ್ಲೀನರಾಗಿರಬೇಕು. ಈ ರೀತಿ ಸ್ಥಿರ ಚರ ಪರಭಕ್ತಿಯಲ್ಲಿ ಭಕ್ತ ಮನಮಗ್ನವಾಗಿರಬೇಕು. ಇದನ್ನು ಬಿಟ್ಟು ಮಲತ್ರಯಂಗಳಾದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳಲ್ಲಿ ಒಳಗಾದರೆ ಆ ಭಕ್ತನಿಗೆ ಅದೆಂತು ಭಕ್ತನೆಂದು ಹೇಳಲು ಸಾಧ್ಯ ಎಂದು ಪ್ರಶ್ನೆ ಮಾಡುವ ಮೂಲಕ ಭಕ್ತ ಹೇಗಿರಬೇಕು ಎನ್ನುವುದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅಂಬಿಗರ ಚೌಡಯ್ಯನವರು ಪರಮಾತ್ಮನ ಕೃಪೆ ಇದ್ದರೆ ಎಲ್ಲ ಫಲ ನಮಗೆ ಸಿಗುತ್ತದೆ, ದೊರಕುತ್ತದೆ ಎಂದು ಬಿಡುತ್ತಾರೆ. ಅವರು ಹೇಳುತ್ತಾರೆ, ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ, ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೆ, ಬಪ್ಪುದು ತಪ್ಪದು, ಬಾರದುದು ಬಾರದು, ಅಹದಹುದಾಗದ್ದು ಬಹುದುಃಖಂಗಳೇಕಕ್ಕೆ
ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ವಿಹಿತವತ ಬರುತಿಹನು ಪಣೆಯಳು ಶಿವನು. ಇಂತಿದು ನಿಮ್ಮ ಭೋಗವೆಲ್ಲಿದ್ದಳು ಬೇಡವೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಬೇಡವೆಂದಾತ. ಹೀಗೆ ಚೌಡಯ್ಯನವರು ಮನುಷ್ಯ ಬಯಕೆಗಳಿಗೆ ಅಡಿಯಾಳಾಗಿ ಅವುಗಳ ಮೋಹಕ್ಕೆ ಒಳಪಡಬೇಡ ಎನ್ನುತ್ತಾರೆ. ಏಕೆಂದರೆ ಏನು ಬರಬೇಕು ಅದು ಒಂದೇ ಬರುತ್ತದೆ, ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆ ಏನು ಬರಬಾರದೆಂದಿರುತ್ತದೋ ಅದು ಬರದು, ಶಿವ ನಮ್ಮ ಹಣೆಯಲ್ಲಿ ಏನು ಬರೆದಿರುವನೋ ಅದು ಹಾಗೆಯೇ ಆಗುತ್ತದೆ ಎಂದು ಬಿಡುತ್ತಾರೆ. ಹಾಗಾಗಿ ವ್ಯಾಮೋಹಕ್ಕೆ ಒಳಗಾಗಬೇಡ, ಭೋಗ ಲಾಲಾಸೆಯಲ್ಲಿ ಮುಳುಗಬೇಡ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರಿಗೆ ಪರಮಾತ್ಮನಲ್ಲಿ ಬಹಳ ವಿಶ್ವಾಸದೆ ಎಂದು ಕಂಡುಬರುತ್ತದೆ. ಹಾಗಾಗಿ ಅವರು ಹೇಳುವುದು ನಿಜವಿರಬಹುದೇನು. ಯಾ ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೇ ಎನ್ನುತ್ತಾರೆ, ಬಪ್ಪುದು ತಪ್ಪದು ಎನ್ನುತ್ತಾರೆ, ಬಾರದುದು ಬಾರದು ಎನ್ನುತ್ತಾರೆ. ಕೊನೆಗೆ ಹೇಳುತ್ತಾರೆ ಬರುತಿಹನು ಪಣಿಯೋಳು ಶಿವನು, ಬರೆದಿಟ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಚೌಡಯ್ಯನವರ ವಿಚಾರಗಳನ್ನು ಒಂದಷ್ಟು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಭಕ್ತಿಯ ಶ್ರೇಷ್ಠತ್ವವನ್ನು ಮೆರೆಯಬೇಕಾಗುತ್ತದೆ ಎನ್ನಿಸುತ್ತದೆ. ಅವರು ಜೀವನಕ್ಕೆ ಯಾವುದು ಅಂದ, ಯಾವುದು ಚಂದ ಎನ್ನುವುದನ್ನು ಕೂಡ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳ್ತಾರೆ ಅಂಗವ ಅಂಧವ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿರೋ. ಅಂಗಕ್ಕೆ ಅಂಧವಾವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಅಂಧ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ. ಅಷ್ಟ ಆಚರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಜಾಡುವುದೇ ಚಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು ತನಗೆ ಶಾಶ್ವತವೆಂದು ತಿಳಿದು ಒಂದು ಕಸನ್ನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕದ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ ನೋಡ. ಇಂತಹ ಅಂಧಗೇಡಿಗಳ ಮುಖವ ನೋಡಲಾಗದು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣರು. ಈ ವಚನದಲ್ಲಿ ಕೇವಲ ದೇಹವನ್ನು ಅಂಧವ ಮಾಡಿಕೊಂಡಿದ್ದರೆ ಸಾಲದು, ಏನನ್ನು ಅಂಧ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಗುರುವಿಗೆ ತನುವ ಕೊಡುವುದು, ಲಿಂಗಕ್ಕೆ ಮನವ ಕೊಡುವುದು, ಜಂಗಮಕ್ಕೆ ಧನವ ಕೊಡುವುದು, ಇದು ಭಕ್ತನಿಗೆ ಅಂದ, ಇದು ಭಕ್ತನಿಗೆ ಚಂದ ಎನ್ನುತ್ತಾರೆ. ಇದನ್ನು ಬಿಟ್ಟು ಸಂಸಾರವೇ ಶ್ರೇಷ್ಠವೆಂದು ಪತಿ ಪತ್ನಿ ಸುಖ ಸಂಪತ್ತು ಇವು ಶಾಶ್ವತವೆಂದು ಭಾವಿಸಿ ಯಾರಿಗೂ ಏನೂ ಕೊಡದೆ ತಾನೇ ತಿಂದು ಆಸ್ತಿಯ ಮೇಲೆ ಮಾಡಿ ಕೊನೆಗೆ ಸಾವಿಗೆ ಗುರಿಯಾಗುವವರು ಅಂಧಗೇಡಿಗಳು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಚೌಡಯ್ಯನವರು ಹೇಗಿರಬೇಕು ಜೀವನದಲ್ಲಿ ಎನ್ನುವುದನ್ನು ಈ ವಚನದಲ್ಲಿ ಸಾರಿದ್ದಾರೆ. ವಚನವನ್ನು ಮತ್ತೆ ಮತ್ತೆ ಕೇಳಿಸಿಕೊಂಡು ಅದರೆಡೆಗೆ ಸಾಗುವುದು ಬಹಳ ಮುಖ್ಯ ಜೀವನದಲ್ಲಿ ಎನಿಸುತ್ತದೆ. ಚೌಡಯ್ಯನವರು ತಮ್ಮ ವಚನದ ಮೂಲಕ ಜೀವನದ ನಿಜತತ್ವವನ್ನು ನಿಜಯಿತ್ವವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ ಕಷ್ಟ ಜೀವ ಮನುಜರಿರ, ನೀವು ಹುಟ್ಟಿದ ಮೊದಲು ಎಷ್ಟು ಮಂದಿ ನಿಮ್ಮ ಕಣ್ಣ ಮುಂದೆ ನಷ್ಟವಾಗಿ ಹೋದುದ ಕಂಡು ಕಂಡು, ಹೆಂಡಿರು ತನ್ನವರೆಂಬಿರಿ ಮಕ್ಕಳು ತನ್ನವರೆಂಬಿರಿ, ಕೂಡುವಾಗ ದುಃಖ ಕೂಡಿದ ಒಡವೆಯ ಮಡಗುವಾಗ ದುಃಖ ಮಡಗಿದ ಒಡೆಯುವ ತೆಗೆಯುವಾಗ ದುಃಖ ಪ್ರಾಣವ ಬಿಡುವಾಗ ದುಃಖ, ಹೊಲೆ ಸಂಸಾರವ ನಚ್ಚಿ ಕಾಲನ ಬಲೆಗೆ ಈಡಾಗದಿರೋ, ಪತಿ ಭಕ್ತಿ ಮುಕ್ತಿ ಎಂಬುದ ಗಳಿಸಿಕೊಳ್ಳಿರೋ, ಸೆಟೆಯಂ ಬಿಡಿ ದಿಟವಂ ಹಿಡಿ, ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಂತಹ ಸತ್ಯದ ಮಾತು. ಅವರು ಹೇಳುತ್ತಾರೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಷ್ಟಪಡುವ ಮನುಜರರ ಸುಳ್ಳನ್ನು ಬಿಡಿ, ನಿಜವನ್ನು ಹಿಡಿಯಿರಿ. ಯಾವುದು ನಿಜ? ನಮ್ಮ ಕಣ್ಣ ಮುಂದೆ ಎಷ್ಟು ಜನ ನಷ್ಟವಾಗಿ ಹೋಗಿದ್ದಾರೆ, ಇದನ್ನು ಅರಿಯಬೇಡವೇ ನಾವು? ಕೊಡುವಾಗ ದುಃಖ, ಒಡವೆಯ ಮಡುಗುವಾಗ ದುಃಖ, ಮಡಗಿದ ಒಡೆಯುವೆಯ ತೆಗೆಯುವಾಗ ದುಃಖ, ಪ್ರಾಣ ಬಿಡುವಾಗ ದುಃಖ,
ಇಂತಹ ಸಂಸಾರವನ್ನು ನೆಚ್ಚಿಕಡಬೇಡ, ಇಂತಹ ಸತ್ಯವನ್ನು ಹರಿ, ಶಿವಭಕ್ತನಾಗು ಎಂದು ಹೇಳುತ್ತಾರೆ. ಹೀಗೆ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇದನ್ನು ಅರಿತು ಆಚರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸಾರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00. ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.